ನಮಸ್ಕಾರ ರೀ ಎಲ್ಲ ಗೆಳೆಯರಿಗೆ, ಸ್ವಾಗತ ರೀ ಕೆ ಜಿ ಎಫ್ ಚಾನಲ್ಗೆ. ಕೆ ಜಿ ಎಫ್ ಅಂತಾನೆ ಕರ್ನಾಟಕ ಗ್ರೇಟ್ ಫುಡ್ಸ್ ಅಂಥೇಳಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಇವತ್ತಿಂದು ಶುರು ಮಾಡೋಣಂಥ ಸ್ಪೆಷಲ್ಲು. ಇವತ್ತಿಂದ ಏನು ಸ್ಪೆಷಲ್ ಅಂತಂದ್ರೆ ಯೂನಿವರ್ಸಲ್ ಸ್ನ್ಯಾಕ್ಸ್ ಅಂತಂದ್ರೆ ಜಗತ್ ಪ್ರಸಿದ್ಧವಾದ ಸ್ನ್ಯಾಕ್ಸ್ ತಿಂಡಿ. ಇದು ಹೆಂಗಂತಂದ್ರೆ ನೀವು ಮುಂಜಾನೆ ನಾಷ್ಟಾ ಸಂಗತಿ ತಿಂತೀರಿ, ರುಚಿ ಹತ್ತೈತಿ. ಮಧ್ಯಾಹ್ನ ಊಟದ ಸಂಗತಿ ತಿಂತೀರಿ, ಮಸ್ತ್ ಮಜಾ ಬರ್ತೈತಿ. ರಾತ್ರಿ ಊಟ ಅದ್ರ ಸಂಗತಿನೂ ಚಲೋ ಹೋಕೈತಿ. ಏನೂ ಬೇಡ, ನೀವು ಸಂಜೆ ಮುಂದೆ ಚಹಾ ಸಂಗತಿ ತಿಂತೀರಿ, ಅದು ಮಸ್ತ್. ಈ ಕೆಲವೊಂದ್ಸರಿ ಮಳೆ ಆಗಿರ್ತೈತಿ ನೋಡ್ರಿ, ಜೋರು ಮಳೆ ಆಗಿರ್ತೈತಿ, ತಂಪಿರ್ತೈತಿ ಹೊರಗೆ. ಆವಾಗ ಬಿಸಿ 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 ಸಿಕ್ಕಿಬಿಟ್ಟು ಅಂತಂದ್ರೆ ಆಹಾಹಾ, ಬಿಸಿ ಇವು ಈ ತಿಂಡಿ, ಆಮೇಲೆ ಚಹಾ ಕಾಫಿ ಮಸ್ತ್ ಸೂಪರ್ ಟೇಸ್ಟ್ ಇದೆ. ಇಷ್ಟು ಹೇಳಿದ್ರೆ ನಿಮಗೆ ಗೊತ್ತಾಗಿರ್ತದೆ ಏನಂತೇಳಿ. ಇವತ್ತಿನ ಸ್ಪೆಷಲ್ ಅಂತಂದ್ರೆ ಮಾಧವನ್ ಪಾರ್ಕ್ ಬಜ್ಜಿ ಸೆಂಟರು. ಅವರು ನೋಡ್ಲಿಕ್ಕೆ ಹಿಂದೆ ಎಲ್ಲ ಬಜ್ಜಿ ಬೇರೆ ಬೇರೆ ವಿಧ ವಿಧವಾದ ಬಜ್ಜಿ ಮಾಡ್ತಾರೆ. ನೋಡುಂಬರ್ರಿ, ಅವ್ರ ಸಂಗತಿ ಮಾತಾಡೋಣಂತ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತ. ಯಾಕಂದ್ರೆ ಇದು ಭಾಳ ವರ್ಷದಿಂದ ಹಳೆಯದದ ರೀ, ಇದು ಈಗಿಂದಂತಲ್ಲ ಭಾಳ ವರ್ಷದಿಂದ ಅದ. ಅವ್ರ ಹತ್ರ ಮಾತಾಡೋಣಂತ, ಅವ್ರೇನಂತಾರೆ, ಅವ್ರ ಎಕ್ಸ್ಪೀರಿಯನ್ಸು. ರುಚಿ ನೋಡ್ತೀವಿ, ಬಿಡಂಗಿಲ್ಲ ರುಚಿ ನೋಡೋದೇ. ರುಚಿ ನೋಡ್ರಿ, ಖುಷಿ ಪಡ್ರಿ, ಮಸ್ತ್ ಮಜಾ ಮಾಡ್ರಿ, ಬರ್ರಿ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀರಾ? ಇದು 30 ವರ್ಷ ಆಯ್ತು ಸರ್, 30 ವರ್ಷ ದಂಡಿ ಇದು. ಹಾಂ ಸರ್. ನಮ್ಮ ತಂದೆಯವರು ಕಾಮತ್ ಹೋಟೆಲಲ್ಲಿ ಕುಕ್ ಆಗಿದ್ರು, ಅವರಲ್ಲಿ ಕೆಲಸ ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ರು. ನಮ್ಮ ತಂದೆ ತಾಯಿಯವರು ನಡೆಸಿದ್ರು, ಈಗ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ, ನಾವು ನಮ್ಮ ಅಣ್ಣ. ಏನೇನು ಬಜ್ಜಿ ಮಾಡ್ತೀರಾ ಸರ್ ಇಲ್ಲಿ? ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಮಸಾಲ ವಡ, ಬೇಬಿಕಾರ್ನ್, ಬ್ರೆಡ್ಡು, ಕ್ಯಾಪ್ಸಿಕಮ್. ಇದು ಸ್ಪೆಷಲ್ ಯಾವ್ದು ಸರ್ ನಮ್ಮಲ್ಲಿ? ಕ್ಯಾಪ್ಸಿಕಮ್, ಬ್ರೆಡ್, ಬೇಬಿಕಾರ್ನ್, ಅದು ನಮ್ಮಲ್ಲಿ ಫಸ್ಟ್ ಮೂವಿಂಗ್ ಇರುವ. ಅಲ್ಲ ನೋಡಿದೀವಿ ಬಿಡಿ, ಕೆಲವೊಂದ್ಸರಿ ಅರ್ಧ ಗಂಟೆ ವೇಟ್ ಮಾಡ್ಬೇಕಾಗತ್ತೆ ಇಲ್ಲಿ ಬಜ್ಜಿ ತಗೋಬೇಕು ಅಂತಂದ್ರೆ. 30 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೌದೌದು, ಅದಕ್ಕೆ ತಕ್ಕನಾಗಿ ಜನನು ಸಂಪಾದನೆ ಮಾಡಿದೀವಿ, ಅಂಡ್ ಇನ್ನೂ ಚೆನ್ನಾಗಿ ನಡೀತಾ ಇದೆ. ಸರ್ ಇಲ್ಲಿ ಕ್ಯಾಪ್ಸಿಕಮ್ಮು, ಇವಾಗ ಹೊಸದಾಗಿ ಬೇಬಿಕಾರ್ನ್ ಅಂತ ಮಾಡಿದ್ದಾರೆ. ಸೊ ನಾವು ಕಾಲೇಜ್ ಡೇಸಿಂದನೇ ಇಲ್ಲಿ ಬರ್ತಾ ಇದ್ವಿ. ಆಲ್ಮೋಸ್ಟ್ ನಾವು ಕಾಲೇಜ್ ಪಾಸ್ ಔಟ್ ಆಗಿ 10 ಇಯರ್ಸ್ ಆಗಿದೆ. ಸೊ ಈ ಏರಿಯಾಗೆ ಬಂದಾಗ ಕಂಪಲ್ಸರಿ ಇಲ್ಲಿ ಬಂದು ತಿನ್ಕೊಂಡು ಹೋಗ್ತಾ ಹೋಗ್ತೀವಿ. ಸೊ ಮಿಸ್ ಮಾಡೋದೇ ಮಾಡಲ್ಲ ಸರ್. ತುಂಬ ಚೆನ್ನಾಗಿ ಬಿಸಿ ಬಿಸಿ ಸಿಗತ್ತೆ, ಮತ್ತು ಇದು ಮಸಾಲ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಸೊ ಎಸ್ಪೆಷಲಿ ವಿಂಟರ್ ಟೈಮ್, ಈವ್ನಿಂಗ್ ಟೈಮು, ಸೊ ತುಂಬ ಇಷ್ಟ, ನಮ್ಗೆ ಮಿಸ್ ಮಾಡೋದೇ ಇಲ್ಲ. ಸರ್ ಇಲ್ಲಿ ಕ್ಯಾಪ್ಸಿಕಮ್ ತುಂಬ ಫೇವರೇಟ್ ಇರುತ್ತೆ ಸರ್. ಸರ್ ಇಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಸ್ಪೆಷಲ್ಲು. ಇಲ್ಲಿ ಇಷ್ಟು ದೊಡ್ಡದಾಗಿ ಕ್ಯಾಪ್ಸಿಕಮ್ ಬಜ್ಜಿ ಸಿಗೋದು ಇಲ್ಲೊಂದೇ ತವ. ಅದನ್ನು ಕಟ್ ಮಾಡಿ ನೀಟಾಗಿ ಮಸಾಲ ಮತ್ತು ಇದು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಕೊಡ್ತಾರೆ. ಅದು ಬಿಟ್ಟರೆ ಬಾಳೆಕಾಯಿ, ಬಾಳೆಕಾಯಿನೂ ಕಟ್ ಮಾಡಿ ಚಟ್ನಿ ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಡ್ತಾರೆ, ಚೆನ್ನಾಗಿರುತ್ತೆ ಸರ್. ಇದು ಈವ್ನಿಂಗ್ ಸ್ಪೆಷಲ್ ನಮಗೆ. ಬಸವರಾಜ್ ಸರ್, ಬಸವರಾಜ್ ಸುಮಾರು 30 ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಸರ್. ಕ್ಯಾಪ್ಸಿಕಮು, ಬೋಂಡಾ, ಬಜ್ಜಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ವಿ. ಮುಂಚಿಂದ ಏನು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವೋ, ಕಡಲೆ ಹಿಟ್ಟು, ಎಣ್ಣೆ ಸೇಮ್, ಅದನ್ನೇ ನಾವು ಚೇಂಜ್ ಮಾಡಿಲ್ಲ. ನಾನು ಶುರು ಮಾಡಿದಾಗಿಂದ ಈವರೆಗೂ ಅದನ್ನೇ ತರ್ತಾ ಇದ್ದೇನೆ, ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಮಸಾಲದಲ್ಲಿ ಏನೇನು ಮಾಡ್ತೀರಾ ಸರ್? ಬ್ಯಾಡಿಗೆ ಮೆಣಸಿನ್ಕಾಯಿ, ಚಿಲ್ಲಿ ಪೌಡ್ರು, ಅದೇ ಬ್ಯಾಡಿಗೆ ಮೆಣಸಿನ್ಕಾಯಿ, ಚಿಲ್ಲಿ ಪೌಡ್ರು, ಜೀರಿಗೆ ಪುಡಿ, ಉಪ್ಪು, ಲೆಮನ್ ಸಾಲ್ಟು, ಧನಿಯಾ ಪುಡಿ, ಒಟ್ಟು 5 ಐಟಮ್ ಅದು ಮಿಕ್ಸ್ ಮಾಡಿ ದಿವಸ ಫ್ರೆಶ್ ಆಗಿ ಮಾಡ್ಕೊಂಡು ಬರ್ತೀವಿ. ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್. ಓಕೆ, ಇದು ಕ್ಯಾರೆಟು, ಅದು ಏನೇನು ಮಿಕ್ಸ್ ಮಾಡ್ತೀರಾ? ಕ್ಯಾರೆಟು, ಈರುಳ್ಳಿ, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 3 ಐಟಮ್ ಅದು ಫ್ರೆಶ್ ಆಗಿ ಹಚ್ಕೊಂಡು ಎಷ್ಟು ಬೇಕಾಗ್ತದೆ ಮಾಡ್ತಾ ಇದ್ದೀವಿ. ನಾನು ಒಂದು 20 ಇಯರ್ಸಿಂದ ನೋಡ್ತಾ ಇದ್ದೆ. ಹೇಗಿದೆ ಸರ್ ಲೇಟೆಸ್ಟು? ಚೆನ್ನಾಗಿರುತ್ತೆ.
ನಿಮ್ದೇನು ಫೇವರೇಟ್ ಚೆನ್ನಾಗಿರುತ್ತೆ? ನನ್ನ ಕ್ಯಾಪ್ಸಿಕಮ್ ಇಲ್ಲಿ ಬಂದರೆ ಕ್ಯಾಪ್ಸಿಕಮ್ ಮತ್ತು ಬ್ರೆಡ್ ಬ್ರೆಡ್ ಬಜ್ಜಿ ಚೆನ್ನಾಗಿರುತ್ತೆ, ಎರಡೂ ಚೆನ್ನಾಗಿರುತ್ತೆ, ಎರಡು ತೊಗೊಂಡು. ಇಲ್ಲಿ ನಾನು ಆಲ್ಮೋಸ್ಟ್ ಫುಲ್ ಫ್ಯಾಮಿಲಿನ 20 ಇಯರ್ಸಿಂದ ಗೊತ್ತು ನನಗೆ. ನಾನು ಇಲ್ಲಿ ರಾಣಿ ಸರಳಾದೇವಿ ಹೈಸ್ಕೂಲಲ್ಲಿ ಓದ್ತಾ ಇರುವಾಗಲಿಂದ ನೋಡಿದ್ದೀನಿ, ಪ್ಲಸ್ ನನ್ನ ನೇಬರು ಆಗಬೇಕು ಅವರು. ಸೊ ನಾನು ಈ ರೋಡ್ ಪಾಸ್ ಆದರೆ ನಾನು ಇಲ್ಲಿ ತಿಂದೆ ಹೋಗಲ್ಲ. ಈ ಟೇಸ್ಟ್ಗೂ ಅವ್ರು ಮಾಡೋ ಎಲ್ಲ ಪದಾರ್ಥಗಳು ಏನಿದೆ, ಎಷ್ಟು ಕ್ವಾಲಿಟೇಟಿವ್ ಆಗಿ ಮಾಡ್ತಾರೆ ಅಂದರೆ, ನಾನು ಸಿನ್ಸ್ ಬೀಯಿಂಗ್ ಎ ನೇಬರ್ ನಾನು ನೋಡಿದ್ದೀನಿ. ಸೊ ಕ್ವಾಲಿಟಿ ಟೇಸ್ಟು ನೋಬಡಿ ಕ್ಯಾನ್ ಮ್ಯಾಚ್ ದಟ್ ಇನ್ ಬ್ಯಾಂಗ್ಳೂರು, ಆ ಗ್ಯಾರಂಟಿ ನಾನು ಕೊಡ್ತೀನಿ. ಇಲ್ಲಿ ಬಜ್ಜಿ ಬೊಂಡ ಮಾಡ್ತಿರೋದು ಇದು ಆ್ಯಕ್ಚುಲಿ ನನ್ನ ವೈಫ್ಗೆ ಫೇವ್ರೇಟ್ ಪ್ಲೇಸು. ಈ ಕಡೆ ಯಾವಾಗಲಾದ್ರೂ ಬಂದರೆ ಮನೆಗೂ ಪಾರ್ಸಲ್ ತೊಗೊಂಡು ಹೋಗ್ತಾ ಇರ್ತೀನಿ, ಮತ್ತು ಇಲ್ಲಿ ಮಕ್ಕಳನ್ನೂ ಈ ಕಡೆ ಕರ್ಕೊಂಬಂದಾಗ ಇಲ್ಲೂ ತಿಂತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಂಥರ ಸ್ಪೆಷಲ್ ಆಗಿರುತ್ತೆ, ಜಯನಗರದಲ್ಲಿ ಈ ಏರಿಯಾದಲ್ಲಿ ಹುಡುಕಿದ್ರೆ ಇದೊಂದೇ ಪ್ಲೇಸ್ ಈ ಥರ ಸಿಗೋದು. ಆ್ಯಕ್ಚುಲಿ ಇದು ನನ್ನ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ. ಸೊ ಅದರಿಂದ ಇಲ್ಲಿ ಬಂದು ಯಾವಾಗಲೂ ತಿಂತಾ ಇರ್ತೀವಿ. ಇಲ್ಲಿ ಯಾವಾಗಲೂ ನಾವು ಇಲ್ಲಿ 9 ದಿವಸದಿಂದ ಬರ್ತಾ ಇದ್ದೀವಿ. ಇಲ್ಲಿ ಬಂದು ಟೇಸ್ಟ್ ಬಂದು ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಪೈಸಿ ಆಗಿರುತ್ತೆ, ತುಂಬ ಹೈಜೀನಿಕ್ ಆಗಿ ಮಾಡ್ತಾರೆ. ಸೊ ಏನು ಹಾಗೆ ಫ್ರೆಶ್ ಆಗಿ ಮಾಡ್ತಾರೆ, ಫ್ರೆಶ್ ಆಗಿ ಬಂದು ಹಂಗೆ ಸೇಲ್ ಮಾಡ್ತಾರೆ, ನಾವು ತಿನ್ನೋಕ್ಕಿಂತ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಇದು 9 ದಿವಸದಿಂದ ಇವರು ಅಂಗಡಿ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಮೈನ್ ಹಿಂದಂಗಿಂದಂಗೆ ಹೆಂಗೆ ಅಂದರೆ ತುಂಬ ಹೈಜೀನಿಕ್ ಆಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಪೈಸಿ ಆಗಿರುತ್ತೆ. ಸುಮಾರು ವರ್ಷದಿಂದ ತಿಂತಾ ಇದ್ದೀವಿ ಇಲ್ಲಿ, ಓಕೆ, ತುಂಬ ಚೆನ್ನಾಗಿರುತ್ತೆ. ಬ್ರೆಡ್ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ಓಕೆ. ಸೊ ರೇಟು 25-30 ರುಪೀಸ್ ಕಡಿಮೆನೂ ಇದೆ, ರೇಟು ಚೆನ್ನಾಗಿದೆ. ಬ್ರೆಡ್ ಮಸಾಲೆ ಯಾವಾಗಿಂದ ಟೇಸ್ಟ್ ಮಾಡ್ತಿದ್ದಾರೆ ಸರ್ ಇಲ್ಲಿ? ಸರ್ ಇದು ಆ್ಯಕ್ಚುಲಿ ನಾನು ಕಾಲೇಜ್ ಟೈಮಿಂದ ಮಾಡ್ತಾ ಇದ್ದೆ, ಒಂದು 18 ಇಯರ್ಸಿಂದ. ಹೇಗಿದೆ ಸರ್ ಟೇಸ್ಟ್ ಇಲ್ಲಿ? ಹಾಗೆ ಇದೆ, ಹಾಗೆ ಇದೆ, ಚೆನ್ನಾಗಿದೆ. ನಿಮ್ಮ ಫೇವ್ರೇಟ್ ಏನು ಸರ್ ಇಲ್ಲಿ? ಕ್ಯಾಪ್ಸಿಕಮ್. ಪಾರ್ಸಲ್ ತೊಗೊಂಡೋಗಿರ್ತೀರಾ? ಹಾಂ, ಪಾರ್ಸಲ್ಗಿಂತ ಇಲ್ಲಿ ತಿನ್ನೋದೇ ಬೆಟರ್ ಅಲ್ವಾ, ಚೆನ್ನಾಗಿರುತ್ತೆ. ಸರ್ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾನೆ ಇರ್ತೀರಾ? ರೆಗ್ಯುಲರ್ ಆಗಿ ಬರ್ತಾ ಇದ್ವಿ, 18 ಇಯರ್ಸಿಂದ ಬರ್ತಾ ಇದ್ವಿ. ಕಾಲೇಜ್ ವಿಜಯ ಕಾಲೇಜ್ ನಮ್ಮದು, ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇದ್ವಿ, ಇವಾಗ ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಹಾಗೆ ಫ್ರೆಂಡ್ಸ್ ಕರ್ಕೊಂಬಂದು ಇಲ್ಲಿ ತೋರಿಸಿದ್ದು. ಸೊ ಅವಾಗಿಂದ ಈ ಕಡೆ ಬಂದಾಗೆಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದು ಹೋಗ್ತೀವಿ ನಾವು. ಸೊ ಹಾಗೆ ನನ್ನ ಫ್ರೆಂಡ್ಸ್ ಬಂದರು, ಅವ್ರಿಗೂ ಟೇಸ್ಟ್ ಕೊಡ್ಸೋಣ ಅಂತೇಳಿ ಹಾಗೆ ಕರ್ಕೊಂಡು ಬಂದಿದ್ದು. ನಿಮ್ದು ಫೇವ್ರೇಟ್ ಏನಿಲ್ಲಿ? ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಮತ್ತು ಆಲೂ. ನಂದು ಕ್ಯಾಪ್ಸಿಕಮು ಬ್ರೆಡ್ಡು ಫೇವ್ರೇಟ್ ನಮ್ಮದು. ಪಾರ್ಸಲ್ ತೊಗೊಂಡೋಗ್ತೀರಾ? ಯಾವಾಗಲೂ, ವೀಕ್ಲಿ ಒನ್ಸ್ ಕಂಪಲ್ಸರಿ. ಮನೆಗೆ ಎಲ್ಲ ಲೈಕು, ನಮ್ಮ ಬ್ರದರ್ಸು ಎಲ್ಲರಿಗೆ ಇಷ್ಟ, ಎಲ್ಲರಿಗೆ ನಾನೇ ಪರಿಚಯ ಮಾಡಿದ್ದೀನಿ. ಎವ್ರಿ ಒನ್ ದೇ ಲೈಕ್ ವೆರಿ ವೆಲ್. ಇದೇ ನೋಡ್ರಿಪ್ಪ, ಬಿಸಿ ಬಿಸಿ ಕ್ಯಾಪ್ಸಿಕಮ್ ಬಜ್ಜಿ ಬರೊಬ್ಬರ ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡಿ ಮೇಲೆ ಅವ್ರ ಮಸಾಲೆ ಹಾಕಿ, ಅವ್ರದ್ದು ಸ್ಪೆಷಲ್ ಮಸಾಲ ಅದ, ಮಸಾಲೆ ಹಾಕಿ ಉಳ್ಳಾಗಡ್ಡಿ, ಕೊತ್ತಂಬರಿ, ಗಜ್ಜರಿ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿರ್ತಾರೆ. ಬಿಸಿ 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 ಇರ್ತದೆ, ಹಿಡ್ಕೊಳಕ್ಕೂ ಕೈ ಬಿಸಿ ಬಿಸಿ ಸುಡ್ತಿರ್ತದೆ ಹಂಗೆ. ಅದನ್ನ ಒಂದೊಂದು ರುಚಿ ನೋಡೋಣ ಅಂತ, ಟೇಸ್ಟ್ ಮಾಡೋಣ ಅಂತ ಬರ್ರಿ. ಬಿಸಿ ಇದೆ ನೋಡ್ರಿ, ಬ್ಯಾಗ್ ಇಡ್ಬೇಕಂದ್ರೂ ಆಹಾಹಾ, ಆ ಬಿಸಿ ಸಂಗತಿ ಅದು ರುಚಿ ಏನದಲ್ಲ ಮಸ್ತ್. ಬಿಸಿ ಬಿಸಿ ಇರ್ತದೆ ಬಡಾಟಿ ಬಜ್ಜಿ ಇದು. ಇದು ಅಂಬೋಡಿ ಮಸಾಲೆ ವಡಿ ಅಂತಾರ, ಅಂಬೋಡಿನೂ ಅಂತಾರ. ಮಸ್ತ್ ಟೇಸ್ಟ್ ಅದ ಇದು. ಮೆಣಸಿನ್ಕಾಯಿ ಬಜ್ಜಿ ಇದು, ಬಿಸಿ 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 ಅದ. ಆ ಮಸಾಲೆ ಅಂತರೂ ಆಹಾಹಾ ಸೂಪರ್ ಇರ್ತದೆ, ಟೇಸ್ಟ್ ಮಾಡೋಣ ಬರ್ರಿ. ಕೆ ಜಿ ಎಫ್ ಚಾನಲಿಂದ ಇದೊಂದು ಇನಿಷಿಯೇಟ್ ಶುರು ಮಾಡೀವಿ.
ನಾವಿಲ್ಲಿ ಬರ್ತೀವಿ, ರುಚಿ ನೋಡ್ತೀವಿ, ಖುಷಿ ಪಡ್ತೀವಿ. ಅದ್ರ ಸಂಗತಿ ಒಂದು ಬಾಕ್ಸ್ ಕೊಟ್ಟಿವಿ ಅವರಿಗೆ, ಇದ್ರೊಳಗೆ ನೀವು ರುಚಿ ನೋಡಿದ್ಮೇಲೆ ಇದ್ರೊಳಗೆ ನಿಮ್ಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು ರೊಕ್ಕ ಹಾಕ್ರಿ. ಆ ರೊಕ್ಕ ವಾರಕ್ಕೆ ಅಥವಾ ತಿಂಗಳಿಗೆ ಎಷ್ಟು ಕಲೆಕ್ಷನ್ ಆಗಿರ್ತದೆ ಅದರದು ಅದ್ರ ಈಕ್ವಲಂಟು ಅವರು ಬಜ್ಜಿ ಏನವ ಅದು ಬಡವರಿಗೆ, ಆಮೇಲೆ ಹೊಟ್ಟೆ ಖಾಲಿ ಇದ್ದವರಿಗೆ, ತಿನ್ಲಿಕ್ಕೆ ಗತಿ ಇರಲಾರ್ದವರಿಗೆ ಅವ್ರು ಹಂಚ್ತಾರ. ಆ ಜವಾಬ್ದಾರಿ ತೊಗೊಂಡಾರ ಅವ್ರ ದೊಡ್ಡ ಮನಸ್ಸಿಗೆ ನಮ್ಮ ದೊಡ್ಡ ನಮಸ್ಕಾರ, ಧನ್ಯವಾದ ಹೇಳಿ ಅದನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕತ್ತೀವಿ. ಅವ್ರ ಹತ್ರ ಕೊಡ್ತೀವಿ ಅದನ್ನು. ಸರ್ ತಗೊಳ್ಳಿ. ತುಂಬ ಧನ್ಯವಾದ ಸರ್. ತುಂಬ ಧನ್ಯವಾದ. ಇದನ್ನು ನಾವು ಓಪನಿಂಗ್ ಮಾಡ್ತೀವಿ, ನಮ್ಮ ಕೈಯಲ್ಲೇ ಇಷ್ಟು ಅನುಕೂಲ ಆಗ್ತದೆ, ನಾವೇ ದುಡ್ಡು ಹಾಕ್ಲಿಕ್ಕತ್ತೀವಿ. ಇದನ್ನು ನೀವು ಪ್ರೋತ್ಸಾಹ ಮಾಡಿರಿ, ಒಂದು 4 ಮಂದಿ ಬಡವರಿಗೆ ಹೊಟ್ಟೆ ತುಂಬಲಿಕ್ಕೆ ಅನುಕೂಲ ಮಾಡಿರಿ. ಧನ್ಯವಾದ. ಗೆಳೆಯರ, ಇದು ಎಲ್ಲಿ ಬರ್ತದ ಅಂತಂದ್ರೆ ಜಯನಗರ 3rd ಬ್ಲಾಕ್ನಾಗ ಮಾಧವನ್ ಪಾರ್ಕ್ ಅಂತದ, ಅದ್ರ ಬಾಜುಕ ಅದ. ಇತ್ಲಾಗ ನಿಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಅಂತದ, ಅದ್ರ ಬಾಜುಕ ಇವ್ರದ. ಎಲ್ಲರೂ ಬರ್ರಿ, ರುಚಿ ನೋಡ್ರಿ, ಖುಷಿ ಪಡ್ರಿ, ಮಸ್ತ್ ಮಜಾ ಮಾಡ್ರಿ. ಈ ಥರ ಹೆಚ್ಚಿಗೆ ವಿಡಿಯೋ ಮಾಡ್ಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡ್ರಿ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಮಿಸ್ ಮಾಡಬೇಡ್ರಿ.